ಸಾಧನೆಗಳ ಪ್ರಥಮ ಬಹುಮಾನ. ಇನ್ನೊಂದು 500 ರೂಪಾಯಿ ಇದೆ, ಇನ್ನೊಂದು 500 ರೂಪಾಯಿ ಇದೆ. ಅರುಣ್ MBRS ಬಂದ ಅರುಣ್ ಕಬಡ್ಡಿ ಆಟಗಾರರಿಗೆ ಪ್ರೋತ್ಸಾಹ ನೀಡುವಂತ ರಾಮದಾಸ್ ಪುಂಜಾಲ್ಕಟ್ಟೆ ನಮಗೆ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಮುಂದೆ ಇದು ಮುಂದುವರಿತಾ ಇರಲಿ. ಪ್ರೌಢಶಾಲಾ ಬಾಲಕರ ವಿಭಾಗದ ಸುಮಾರು 36 ತಂಡಗಳು ತಂಡದ 10 ಆಟಗಾರರಿಗೆ ಗೌರವ ಅರ್ಪಣೆ ಇದೆ. ಇನ್ನಷ್ಟು ಹೆಸರಿನ ಜಿಲ್ಲೆಗೆ ರಾಜ್ಯಕ್ಕೆ ತಂದಿದ್ದರಲ್ಲಿ ಬಾಲಕರು ಬೆಳೆದು ಕಾಲೇಜಿನಂತ ಮುಕ್ತ ವಿಭಾಗದಲ್ಲಿ ಕೂಡ ಕೀರ್ತಿಯ ಪತಾಕೆಯನ್ನು ಹಾರಿಸಿದಂತೆ ಆಗಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆಯ ಪ್ರೌಢಶಾಲಾ ಬಾಲಕರ ವಿಭಾಗದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ನಮ್ಮ ಪುಂಜಾಲ್ಕಟ್ಟೆ ಆರಕ್ಷಕ ಠಾಣೆಯ ಉಪನಿರೀಕ್ಷಕರಾದ ಮಾನ್ಯ ಸುದೇಶ್ ಅವರಿಗೆ ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಇಂಥ ಪುಂಜಾಲ್ಕಟ್ಟೆ ಅಂತ ಒಂದು ಊರಲ್ಲಿ ಕೂಡ ಒಂದು ರಾಜ್ಯ ಮಟ್ಟದ ಲೆವೆಲ್ಗೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ದಾರೆ. ಆ ವೇದಿಕೆ ಏನ್ ಕ್ರಿಯೇಟ್ ಮಾಡಿದೆ, ಸ್ವಸ್ತಿ ಫ್ರೆಂಡ್ಸ್ ಕ್ಲಬ್, ಅದನ್ನ ಇಲ್ಲಿರುವಂತ ಸುತ್ತಮುತ್ತಲಿನ ಈ ಸುತ್ತಮುತ್ತಲಿನ ಊರಿನವರು ಹೇಳೋದಕ್ಕಿಂತ ಹೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜನರು ಮತ್ತು ಹೊರ ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆಯರು ಸಹ ಸದುಪಯೋಗ ಪಡಿಸಿಕೊಳ್ಬೇಕು. ಮಾತ್ರ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರತಿಭೆಗಳನ್ನು ಹೊರಹಾಕುವಂತ ಒಂದು ಪ್ಲೇಸ್ ಆಗ್ಬೇಕಿದೆ, ಒಂದು ಸ್ಥಾನ ಆಗಬೇಕು. ಮತ್ತೆ ಇಲ್ಲಿ ಮುಂದುವರೆದಂತ ವಿದ್ಯಾರ್ಥಿಗಳು ನಮ್ಮ ರಾಜ್ಯ ಮಟ್ಟ ಮತ್ತು ನಮ್ಮ ನ್ಯಾಷನಲ್ ಲೆವೆಲ್ ನ ರೆಪ್ರೆಸೆಂಟೇಟ್ ಮಾಡುವಂತಾಗ್ಲಿ. ಮತ್ತೆ ಇದಕ್ಕೆ ಇದೇ ರೀತಿಯಾಗಿ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಪುಂಜಾಲ್ಕಟ್ಟೆ
ಮುಂದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ಆಯೋಜಿಸುವಂತದ್ದನ್ನು ದೇವರು ಅವರಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲ ಸ್ವಸ್ತಿ ಫ್ರೆಂಡ್ಸ್ ಕ್ಲಬ್ ನ ಸದಸ್ಯರಿಗೆ ಮತ್ತು ಅದರ ಅಧ್ಯಕ್ಷರಾದಂತಹ ಸಿಲ್ಲಮ್ಮ ಬಂಡಿಯರ್ ಅವರಿಗೆ ಅಂತ ಹೇಳಿ ಆಯೋಜಿಸ್ತಾನೆ. ನಾವು ಬಹಳ ಬಾಲ ಬೆಳೆಯುತ್ತಿರುವಂತಹ ಪ್ರತಿಭೆಗಳು ಸೌಹಾರ್ದ ಸಂಕೇತವಾದ ಕ್ರೀಡೆ ಯಾವತ್ತೂ ಇಲ್ಲಿ ಭಾಗವಹಿಸಿದಂತ ಎಲ್ಲ ಆಟಗಾರರು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದುವಂತಹ ಕ್ರೀಡಾಪಟುಗಳು ಆಗಲಿ ಎಂಬ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿದಂತ ಮಾನ್ಯ ಸುದೇಶ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಒಂದು ಯಕ್ಷಗಾನದ ಶಿಲ್ಪಿ ಏನು ಕಂಡ ಅವರು ದಿನೇಶ್ ಶೆಟ್ಟಿ ಮುಂದೆ ದಿನೇಶ್ ಅಭಿನಂದನೆ ರಾಜ್ಯಸಭೆ ಸಚಿವ ಮಾನ್ಯ ದಿನೇಶ್ ಶೆಟ್ಟಿ ಅವರು ಯಕ್ಷಗಾನದ ಶಿಲ್ಪಿ ದಿನೇಶ್ ಶೆಟ್ಟಿ ಕವಳಗಟ್ಟೆ ಈ ಸಂದರ್ಭದಲ್ಲಿ ತಮ್ಮ ಯಕ್ಷಗಾನದ ಅನುಭವಗಳು ಕ್ರೀಡಾಪಟುಗಳಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ನೀಡಬಹುದು ಎಂಬ ವಿಚಾರವನ್ನ ಆಧಾರವಾಗಿಟ್ಟುಕೊಂಡು ಎರಡು ಸ್ಫೂರ್ತಿದಾಯಕ ಮಾತುಗಳು ತಮ್ಮ ಕಡೆಯಿಂದ ಮಾನ್ಯ ದಿನೇಶ್ ಶೆಟ್ಟಿ ಅವರಿಗೆ. ರಮೇಶ್ ಶುಕ್ರವರು ಸಹ ಇದ್ದಾರೆ, ನಮಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾನ್ಯ ದಿನೇಶ್ ಶೆಟ್ಟಿ ಅವರು ಅಲ್ಲಿ ತಮ್ಮ ಎರಡು ಮಾತುಗಳು. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಬಂದು ಸೇರಿದ ಕ್ರೀಡಾ ಪಟುಗಳೇ, ಕ್ರೀಡಾ ಈ ವೇದಿಕೆಯನ್ನು ಅಲಂಕಾರ ಮಾಡುವಾಗ ಬಹಳ ಆಶ್ಚರ್ಯವಾಗಿರ್ತಾ ಉಂಟು. ಸಂಖ್ಯೆ ಶಕ್ತಿ ಕಲೌಳಿಕೆ ಅಂತ ನಮ್ಮ ವೇದಾಂತಿಗಳಾಗಿರು ಸಂಘಟನೆ ಕಲಿಯುಗದ ಶಕ್ತಿಯಂತೆ. ನಿಜವಾಗಿಯೂ ತುಂಗಪ್ಪ ಬಂಗೇರು ಅಂದ್ರೆ ಸಂಘಟನೆ, ಸಂಘಟನೆ ಅಂದ್ರೆ ತುಂಗಪ್ಪ ಬಂಗೇರರು ಎನ್ನುವ ಮಟ್ಟಕ್ಕೆ ಇವತ್ತು ಈ ವೇದಿಕೆ ಸಜ್ಜಾಗಿದೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗುತ್ತಾ ಉಂಟು. ಇಂತಹ ಒಂದು ಘನ ಕಾರ್ಯಕ್ರಮವನ್ನು ಮಾಡುವುದಷ್ಟು ಸುಲಭ ಅಲ್ಲ. ಇವತ್ತು ಪುಂಜಾಲಕಟ್ಟೆಯ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸುವ ಮಟ್ಟಕ್ಕೆ ಇಂತಹ ಯುವಶಕ್ತಿಗಳನ್ನೆಲ್ಲ ಜಾತಿ ಮತ ಭೇದವಿಲ್ಲದೆ ಸಂಘಟಿಸಬಹುದಾದ ಶಕ್ತಿಯೊಂದು ತುಂಗಪ್ಪ ಬಂಗೇರಿನಲ್ಲಿ ಅಡಕವಾಗಿದೆ ಅಂತಾದ್ರೆ ಹಿರಿಯ ಕಿರಿಯ ಶಕ್ತಿ ಇದೆ, ಅವರೆಲ್ಲರ ಸಂಪೂರ್ಣ ಬೆಂಬಲ ಇದೆ. ಆದ್ದರಿಂದ ಇವತ್ತು ಪುಂಜಾಲಕಟ್ಟೆಯ ಬಂಗ್ಲೆ ಮೈದಾನ ಕ್ರೀಡೆಗಾಗಲಿ, ಧಾರ್ಮಿಕ ಕಾರ್ಯಕ್ರಮಗಳಿಗಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಲಿ ಇವತ್ತು ಅದ್ಭುತ ವೇದಿಕೆಯಾಗಿ ವಿಜೃಂಭಿಸ್ತಾ ಇದೆ ಅಂತ ಹೇಳಿಕೆ ನಮಗೆಲ್ಲ ಹೆಮ್ಮೆಯಾಗುತ್ತಾ ಉಂಟು. ಬಂಧುಗಳೇ, ಇಂತಹ ಒಬ್ಬ ನಿಜವಾಗಿಯೂ ಪ್ರಾಯ ಎಷ್ಟು ಅಂತ ಗೊತ್ತಿಲ್ಲ, ಕುಕ್ಕುತ್ತಾ ಇರುವ ಪ್ರಾಯದಲ್ಲಿಯೂ ತುಂಬು ಚವ್ವನರಂತೆ ಹೋರಾಟ ಮಾಡಬೇಕು, ತಾವು ದುಡಿಬೇಕು ತುಂಗಪ್ಪ ಬಂಗೇರು ಅಂತ ಹೇಳಿದ್ರೆ ಅವರ ಜೊತೆಯಲ್ಲಿ ಪ್ರತಿಯೊಬ್ಬ ಯುವ ಪೀಳಿಗೆಯ ಸಹಕಾರ, ಹಿರಿಯರ ಆಶೀರ್ವಾದ ಸದಾ ಇದ್ದೇ ಇದೆ. ನಮ್ಮ ನಿಮ್ಮೆಲ್ಲವರ ಸಹಕಾರ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಗೂ ತುಂಗಪ್ಪ ಬಂಗೇರಿಗೂ ಮಾತ್ರವಲ್ಲ ಅವರನ್ನು ಅನುಸರಿಸ್ತಾ ಇರುವ ಪ್ರತಿಯೊಬ್ಬರಿಗೂ ಸೇರಿ ಬರಲಿ. ತುಂಗಪ್ಪ ಬಂಗೇರು ಅಂತ ಸಂಘಟಕರು ಪುಂಜಾಲಕಟ್ಟೆಯ ಪರಿಸರದಲ್ಲಿ